ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಪ್ಪು ಪತ್ರದ ಸಮರವನ್ನ ಸಾರಿದೆ ಅದೇ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಅವರ ಸರ್ಕಾರ ಶ್ವೇತಪತ್ರವನ್ನ ಹೊರಡಿಸಿ ತಿರುಗೇಟನ್ನ ಕೊಟ್ಟಿದೆ ಅಷ್ಟಕ್ಕೂ ರಾಷ್ಟ್ರ ರಾಜಕೀಯದಲ್ಲಿ ಈ ಬ್ಲಾಕ್ ಅಂಡ್ ವೈಟ್ ವಾರ್ ಯಾವ ಸ್ವರೂಪದಲ್ಲಿ ನಡೆಯತಾ ಇದೆ ಏನಿದು ಕಪ್ಪು ಪತ್ರ ಯಾವ ಸ್ವರೂಪದಲ್ಲಿದೆ ಶ್ವೇತಪತ್ರ ಈ ಪತ್ರದಲ್ಲಿರುವಂತಹ ಸಾರಾಂಶಗಳು ಏನೇನು ಇದೆಲ್ಲದರ ಬಗ್ಗೆನ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತೋರಿಸ್ತೀನಿ मोदी सरकार विरुद्ध कांग्रेस कप्पु पत्र कांग्रेस विरुद्ध मोदी सरकार श्वेत पत्र मोदी सरकार वर्सस् कांग्रेस जटापटी अग्गग्ग राजकीय सर्वे सामान्य लोकसभा इलेक्षन टाइम इब्बर जगळ तारकक्केरिदे एष्टर मट्टिगंद्रे राहुल गांधी मल्लिकार्जुन खर्गे इलेक्षन प्रवास माडो कडेयल्ल मोदी सरकारवन्न हीयाळिसुत्तिद्दारे ಈ ಕಡೆ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಸಚಿವರು ಕಾಂಗ್ರೆಸ್ ನವರನ್ನ ಎಷ್ಟು ಬೇಕೋ ಅಷ್ಟು ಕಾಲೆಳೆಯೋ ಕೆಲಸ ಮಾಡುತ್ತಿದ್ದಾರೆ ಆದರೆ ಇವತ್ತು ಕಾಲೆಳೆಯೋ ಬದಲು ಪತ್ರ ಸಮರ ಶುರು ಮಾಡಿದ್ದಾರೆ ಅದೇ ಶ್ವೇತ ಪತ್ರ ವರ್ಸಸ್ ಕಪ್ಪು ಪತ್ರ 2014 ರಿಂದ 2024 ರವರೆಗೆ ಮೋದಿ ಸರ್ಕಾರ ಸುಳ್ಳಿನ ಸರಮಾಲೆಗಳನ್ನು ಪೋಣಿಸಿ ಜನರನ್ನು ಭಾವನಾತ್ಮಕವಾಗಿ ಮರುಳು ಮಾಡಿ ಮಂಕುಬೂದಿ ಎರಚಿದೆ ಅಂತಿತ್ತು ಕಾಂಗ್ರೆಸ್ ಜೊತೆಗೆ ದೇಶದ ಅರ್ಥವ್ಯವಸ್ಥೆಯನ್ನೇ ಮೋದಿ ಸರ್ಕಾರ ಸಾಲದ ಸುಳಿಗೆ ಸಿಲುಕಿಸಿದೆ ಅಂತಾನೂ ಆರೋಪಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಮೋದಿ ಸರ್ಕಾರ ಮೊನ್ನೆ ಬಜೆಟ್ ಮಂಡನೆಯಾದ 2 ದಿನಗಳ ಬಳಿಕ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆರ್ಥಿಕತೆ ಎಷ್ಟು ಕೆಳಮಟ್ಟಕ್ಕೆ ಕುಸಿದಿತ್ತು ಅಂತ ಶ್ವೇತಪತ್ರ ಹೊರಡಿಸ್ತೀವಿ ಅಂದಿತ್ತು ನಿರ್ಮಲಾ ಸೀತಾರಾಮನ್ ಶ್ವೇತಪತ್ರ ಹೊರಡಿಸುವ ಮೊದಲೇ ಖರ್ಗೆ ಅವರು ಮೋದಿ ಸರ್ಕಾರದ ವಿರುದ್ಧ 10 ವರ್ಷಗಳ ಅನ್ಯಾಯ ಕಾಲ ಅನ್ನೋ ಹೆಸರಲ್ಲಿ ಕಪ್ಪು ಪತ್ರ ಹೊರಡಿಸಿದ್ರು ಕಾಂಗ್ರೆಸ್ ಕಪ್ಪು ಪತ್ರದ ಒಳಗೆ ಏನೇನಿದೆ ಕಾಂಗ್ರೆಸ್ ಅವಧಿಯ 10 ವರ್ಷದಲ್ಲಿ ಪ್ರತಿ ವರ್ಷ 79 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತಿತ್ತು ಮೋದಿ ಸರ್ಕಾರದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಯಂದವರು ಸೃಷ್ಟಿಸಿದ್ದು ಬರಿ 29 ಲಕ್ಷ ಅಂತ ಕಾಂಗ್ರೆಸ್ ಆರೋಪಿಸಿದೆ ಕಾಂಗ್ರೆಸ್ ಅವಧಿಯಲ್ಲಿ ಶೇಕಡಾ 6 ರಷ್ಟಿತ್ತು ಮೋದಿ ಸರ್ಕಾರದಲ್ಲಿ ನಿರುದ್ಯೋಗ ಪ್ರಮಾಣ ಶೇಕಡಾ 15 ರಷ್ಟಿದೆ ಅಂತ ಆರೋಪಿಸಿದೆ ಇನ್ನು ಗ್ಯಾಸ್ ಸಿಲಿಂಡರ್ ಬೆಲೆ 410 ರೂಪಾಯಿ ಇತ್ತು ಈಗ 903 ರೂಪಾಯಿ ಆಗಿದೆ ಅಡುಗೆ ಎಣ್ಣೆ ಬೆಲೆ ಲೀಟರ್ ಗೆ 90 ರೂಪಾಯಿ ಇತ್ತು ಈಗ 143 ರೂಪಾಯಿ ಆಗಿದೆ ಪೆಟ್ರೋಲ್ ಲೀಟರ್ ಗೆ 70 ರೂಪಾಯಿ ಇತ್ತು ಈಗ 97 ರೂಪಾಯಿ ಆಗಿದೆ ಡೀಸೆಲ್ ಬೆಲೆ 55 ರೂಪಾಯಿ ಇತ್ತು ಮೋದಿ ಸರ್ಕಾರದಲ್ಲಿ 90 ರೂಪಾಯಿ ಆಗಿದೆ ಹಾಲಿನ ದರ 35 ರೂಪಾಯಿ ಇತ್ತು 10 ವರ್ಷದಲ್ಲಿ 60 ರೂಪಾಯಿಗೆ ಹೋಗಿದೆ ಗೋಧಿ ದರ ಕಾಂಗ್ರೆಸ್ ಅವಧಿಯಲ್ಲಿ 22 ರೂಪಾಯಿ ಇತ್ತು ಮೋದಿ ಅವಧಿಯಲ್ಲಿ ಗೋಧಿ ದರ ಕೆಜಿಗೆ 35 ರೂಪಾಯಿ ಅನ್ನೋದು ಕಾಂಗ್ರೆಸ್ ಕಪ್ಪು ಪತ್ರದ ಪ್ರಮುಖ ಅಂಶಗಳು ಜೊತೆಗೆ 2022 ರಲ್ಲಿ 31516 ಅತ್ಯಾಚಾರ ಕೇಸ್ ಅಂದ್ರೆ ಪ್ರತಿದಿನ 86 ಕೇಸ್ ದಾಖಲಾಗಿ ದಾಖಲೆ ಬರೆದಿದೆ ಬಿಜೆಪಿ ಸೇರ್ಪಡೆಯಾದ್ರೆ ಎಲ್ಲಾ ಭ್ರಷ್ಟರಿಗೂ ಕ್ಲೀನ್ ಚಿಟ್ ಸಿಗುತ್ತೆ ಪ್ರತಿ 1 ಗಂಟೆಗೆ ಇಬ್ಬರು ನಿರುದ್ಯೋಗಿಗಳ ಆತ್ಮಹತ್ಯೆ ಆಗ್ತಿದೆ 5 ವರ್ಷದಲ್ಲಿ 3 ಕೋಟಿ ಯುವಕರ ಕೆಲಸಕ್ಕೆ ಕತ್ತರಿ ಬಿದ್ದಿದೆ ಪ್ರತಿ 1 ಗಂಟೆಗೆ ದೇಶದಲ್ಲಿ ಒಬ್ಬ ರೈತ ಆತ್ಮಹತ್ಯೆಗೆ ಶರಣಾಗ್ತಿದ್ದಾನೆ ಅನ್ನೋ 54 ಪುಟಗಳಲ್ಲಿ ಅಂಶಗಳನ್ನು ಕಾಂಗ್ರೆಸ್ ಉಲ್ಲೇಖಿಸಿದೆ ಇದಿಷ್ಟು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡುಗಡೆ ಮಾಡಿದ ಕಪ್ಪು ಪತ್ರದ ಸಾರಾಂಶ ಇನ್ನು ಕಾಂಗ್ರೆಸ್ ವಿರುದ್ಧ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಶ್ವೇತಪತ್ರ ಮಂಡಿಸಿದ್ರು ಸರ್ ಐ ರೈಸ್ ಟು ಲೇ ಎ ವೈಟ್ ಪೇಪರ್ ಆನ್ ದಿ ಇಂಡಿಯನ್ ಎಕಾನಮಿ ಬೋತ್ ಇನ್ ಹಿಂದಿ ಅಂಡ್ ಇಂಗ್ಲಿಷ್ ವರ್ಷನ್ಸ್ ಥ್ಯಾಂಕ್ ಯು ಕಾಂಗ್ರೆಸ್ ವಿರುದ್ಧ ಮಂಡಿಸಿದ ಶ್ವೇತಪತ್ರದಲ್ಲಿ ಏನಿದೆ ಲೋಕಸಭೆಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ವೇತಪತ್ರ ಮಂಡಿಸುತ್ತಿದ್ದೀನಿ ಅಂತ ಒಂದು ಸಾಲಲ್ಲೇ ಹೇಳಿಕೆ ಕೊಟ್ಟರು ಆಮೇಲೆ 59 ಪುಟಗಳ ದಾಖಲೆಯನ್ನ ಲೋಕಸಭೆ ಕಲಾಪದಲ್ಲಿಟ್ರು ಶ್ವೇತಪತ್ರದ ಪ್ರಮುಖ ಅಂಶಗಳು ಹೀಗಿವೆ ಹಣದುಬ್ಬರ ಪ್ರಮಾಣ 8.2 ರಷ್ಟಿತ್ತು ಮೋದಿ ಸರ್ಕಾರದಲ್ಲಿ 5 ಕ್ಕೆ ಇಳಿದಿದೆ ತಲಾದಾಯ ಹೆಚ್ಚಾಗಿದೆ ಮೊದಲು ಒಬ್ಬರ ತಲಾದಾಯ 3889 ರೂಪಾಯಿ ಇತ್ತು ಈಗ ಒಬ್ಬರ ತಲಾದಾಯ 6016 ರೂಪಾಯಿ ಆಗಿದೆ ಮೂಲಸೌಕರ್ಯಕ್ಕೆ 1.7% ಹಣ ಬಳಸಿದ್ರು ಈಗ 3.2 ರಷ್ಟು ಹಣ ಬಳಕೆ ಆಗ್ತಿದೆ ಎಫ್ಡಿಐ ಹಣ 305 ಬಿಲಿಯನ್ ಡಾಲರ್ ಇತ್ತು ಈಗ 596.5 ಬಿಲಿಯನ್ ಡಾಲರ್ ಆಗಿದೆ ಬಡವರ ಸಂಖ್ಯೆ ಜನಸಂಖ್ಯೆಯಲ್ಲಿ 29.2 ರಷ್ಟಿತ್ತು ಈಗ ಬಡವರ ಸಂಖ್ಯೆ ಜನಸಂಖ್ಯೆ 11.3 ಕ್ಕೆ ಇಳಿದಿದೆ ಅಂತ ನಿರ್ಮಲಾ ಮೇಡಂನವರ ಶ್ವೇತಪತ್ರದಲ್ಲಿದೆ ಪರೋಕ್ಷ ತೆರಿಗೆ ಪ್ರಮಾಣ 15 ರಷ್ಟಿತ್ತು ನಾವು 12.2 ಕ್ಕೆ ಇಳಿಸಿದ್ದೇವೆ ಸ್ಟಾರ್ಟ್ಅಪ್ ಗಳು ಬರಿ 350 ರಷ್ಟಿತ್ತು ನಾವು 1,17,000 ಕ್ಕೆ ಏರಿಸಿದ್ದೀವಿ ಅಂತ ಬರೆದಿದ್ದಾರೆ ಮೆಟ್ರೋ ಸಂಪರ್ಕ 5 ನಗರಗಳಿಗಿತ್ತು ಈಗ 20 ನಗರಗಳಲ್ಲಿದೆ ಹೆದ್ದಾರಿ ಸಂಪರ್ಕ 25.7 ಸಾವಿರ ಕಿಲೋಮೀಟರ್ ಇತ್ತು ನಾವು ಹತ್ರತ್ರ 55 ಸಾವಿರ ಕಿಲೋಮೀಟರ್ಗೆ ಏರಿಸಿದ್ದೀವಿ ಅಂತ ಉಲ್ಲೇಖಿಸಿದ್ದಾರೆ
ರೈಲು ಅಪಘಾತಗಳ ಸಂಖ್ಯೆ ಕಡಿಮೆಯಾಗಿದೆ, ರೈಲು ವಿದ್ಯುದ್ದೀಕರಣ ಹೆಚ್ಚಾಗಿದೆ, ಏರ್ಪೋರ್ಟ್ಗಳನ್ನು ಹೆಚ್ಚು ನಿರ್ಮಾಣ ಮಾಡಿದ್ದೀವಿ, ಹೆದ್ದಾರಿ ಟೋಲ್ಗಳಲ್ಲಿ ಕಾಯುವ ಸಮಯ 12 ನಿಮಿಷದಿಂದ 1 ನಿಮಿಷದೊಳಗೆ ಇಳಿದಿದೆ, ತಿಂಗಳ ಡೇಟಾ ಬಳಕೆದಾರರು ಹೆಚ್ಚಾಗಿದ್ದಾರೆ, ಮೆಡಿಕಲ್ ಕಾಲೇಜುಗಳು ಹೆಚ್ಚಾಗಿವೆ, ವಿಶ್ವವಿದ್ಯಾಲಯಗಳು ಹೆಚ್ಚಾಗಿವೆ, ಎಲ್ಪಿಜಿ ಸಂಪರ್ಕ, ಕುಡಿಯುವ ನೀರಿನ ಸಂಪರ್ಕ, ಡಿಬಿಟಿ ಲಾಭಾರ್ಥಿಗಳ ಸಂಖ್ಯೆನೂ ದುಪ್ಪಟ್ಟಾಗಿರೋದನ್ನು ಅಂಕಿ ಅಂಶದ ಜೊತೆ ನಿರ್ಮಲಾ ಮೇಡಂ ಉಲ್ಲೇಖ ಮಾಡಿದ್ದಾರೆ. ಬ್ಲ್ಯಾಕ್ ಪೇಪರ್ ವರ್ಸಸ್ ವೈಟ್ ಪೇಪರ್ ಸಮರ ಬರೀ ಪೇಪರ್ ಲೆವೆಲ್ನಲ್ಲೇ ಇರಲಿಲ್ಲ, ಮಾತಲ್ಲೂ ನಡೆಯಿತು. ಮೋದಿ ಸರ್ಕಾರದ ಮೇಲೆ ಖರ್ಗೆ, ಖರ್ಗೆ ಅವರ ಕಪ್ಪು ಪತ್ರ ನಮಗೆ ದೃಷ್ಟಿಬೊಟ್ಟು ಅಂತ ಮೋದಿ ಛೇಡಿಸಿದರು. ಏಕ್ ಆಜ್ ಬ್ಲ್ಯಾಕ್ ಪೇಪರ್ ಅಗೇನ್ಸ್ಟ್ ದಿ ಗೌರ್ಮೆಂಟ್ ನಿಕಾಲ್ ರೇ ಹೇ ಅಪ್ನಿ ಕಾಮಯಾಬೋ ಸುನಾತೆ ಹೇ ಔರ್ ಉನ್ಕೆ ಫೇಲ್ಯೂರ್ಸ್ ಕೋ ಛುಪಾತೆ ಹೇ ಔರ್ ಜೋ ಹಮ್ ಉನ್ಕೆ ಫೇಲ್ಯೂರ್ಸ್ ಕೆ ಬಾರೆ ಮೇ ಭೀ ಜಬ್ ಕಹತೆ ಹೇ ತಬ್ ಭೀ ಹಮಕೋ ಉತ್ನಾ ಉಸ್ಕೋ ಮಹತ್ವ ನಹೀ ದಿಯಾ ಜಾತಾ ಹೇ ತೊ ಇಸ್ಲಿಯೆ ಹಮ್ನೆ ಸೋಚಾ ಕಿ ಏಕ್ ಬ್ಲ್ಯಾಕ್ ಪೇಪರ್ ಉಸ್ ಇಸ್ ಸರ್ಕಾರ ಕೆ ಖಿಲಾಫ್ ನಿಕಾಲ್ನಾ ಔರ್ ಲೋಕೋ ಕೋ ಬತಾನಾ. ಪರಿವಾರ ಮೇ ಏಕಾದ ಸ್ವಜನ ಆ ಜಾತಾ ರೇ ಕಿಸಿಗೆ ನಜರ್ ಲಗ್ ಜಾಯೇಗಿ ಇಸ್ಕೋ ಕಾಲಾ ಟೀಕಾ ಕರ್ ತೊ ಐಸೆ ಕಾಲಾ ಟೀಕಾ ಕರ್ ದೇತೆ. ಆ ದೇಶ ಪಿಛ್ಲೆ 10 ಸಾಲ್ ಮೇ ಸಮೃದ್ಧಿ ಕೆ ನಯೆ ನಯೆ ಶಿಖರ್ ಸರ್ ಕರ್ ರಹಾ ಹೈ. ಏಕ್ ಭವ್ಯ ದಿವ್ಯ ವಾತಾವರಣ ಬನಾ ಹೈ ಉಸ್ಕೋ ನಜರ್ ರಖ ಜಾಯೇ ಇಸ್ಲಿಯೆ ಕಾಲಾ ಟೀಕಾ ಕರ್ನೆ ಕಾ ಆಜ ಪ್ರಯಾಸ ಹುವಾ ಹೈ. ಮೇ ಉಸ್ಕೆ ಲಿಯೆ ಭೀ ಖರ್ಗೆ ಜೀ ಕಾ ಬಹುತ್ ಧನ್ಯವಾದ ಕರ್ತಾ ಹೂ ತಾಕಿ ಇಸ್ ಹಮಾರಿ ಪ್ರಗತಿ ಕಿ ಯಾತ್ರಾ ಕೋ ಕೋಯಿ ನಜರ್ ನ ಲಗ ಜಾಯೆ ಯೇ ನಜರ್ ನ ಲಗ ಜಾಯೆ ಇಸ್ಲಿಯೆ ಆಪ್ನೆ ಆಜ ಜೋ ಕಾಲಾ ಟೀಕಾ ಕಿಯಾ ಹೈ. ಮೇ ತೊ ಸೋಚ ರಹಾ ಥಾ ಸಬ್ ಕಾಲೆ ಕಪಡೋ ಮೇ ಆಯೆಂಗೆ ಲೇಕಿನ್ ಶಾಯದ್ ಕಾಲಾ ಜೋದೂ ಖಿಸ್ತೆ 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 ಬ್ಲ್ಯಾಕ್ ಪೇಪರ್ ತಕ್ ಚಲಾ ಗಯಾ ಹೈ. ಲೇಕಿನ್ ಫಿರ್ ಮೇ ಮೇ ಉಸ್ಕಾ ಭೀ ಸ್ವಾಗತ್ ಕರ್ತಾ ಹೂ. ಇದಿಷ್ಟು ಇವತ್ತಿನ ಮೋದಿ ಸರ್ಕಾರದ ಕಪ್ಪು ಬಿಳುಪು ಆರ್ಥಿಕ ಸಮರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.